ಅವ್ರಾಗಿರೋದು ಸಾಕ್ಷಾತ್ ಪರಮಾತ್ಮ ದೇವಲೋಕದಿಂದ ದೇವಲೋಕದಿಂದ ಕೆಳಕ್ ಬಂದಂಗೆ ಅವ್ರಿಗೆ ಭಾರಿ ಅನುಭವ ಇದೆ ಹದ್ಮೂರ್ ಸಲ ಬಜೆಟ್ ಕೊಟ್ಟಂತ ಒಬ್ಬ ಮೇಧಾವಿ ಬುದ್ಧಿಜೀವಿ ಕರ್ನಾಟಕದ ಬುದ್ಧಿಜೀವಿ ಅಂತ ಇದ್ರೆ ಸಿದ್ದರಾಮಯ್ಯ ಅಷ್ಟು ಬುದ್ಧಿಜೀವಿ ಯಾರು ಇಲ್ಲ ಆಶ್ವಾಸನೆಗಳು ಗ್ಯಾರಂಟಿ ಪುರಸ್ತರ ಗ್ಯಾರಂಟಿ ಇದೆ ಯಾಕಂದ್ರೆ ನೂರ ಐವತ್ತೆಂಟ್ರಾಗ ನೂರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತರಾಗ ನೂರ ಐವತ್ತೆಂಟು ಸರಿ ಐದು ವರ್ಷ ಆಡಳಿತಾಗ ಪೂರೈಸಿದ್ದಾರೆ ಇದು ಐದೇನು ಅವ್ರಿಗೆ ಮಾಮೂಲಿ ಇವೆಲ್ಲ ಪೂರೈಸ್ತಾರ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ ಸಾಹೇಬ್ರ ಏನಂದ್ರೆ ಒಂದು ನಮೂನಿ ನಾರ್ಮಲ್ ಮನುಷ್ಯ ಕಾಮನ್ ಮ್ಯಾನ್ ಇದ್ದಂಗೆ ಅವರು ಅವರು ನಡತೆ ಅವರು ಇದು ಎಲ್ಲಾ ಒಂದು ಹಿರೇಕಿರಿ ಜನಕ್ಕೆ ಗೊತ್ತಾಗಿದೆ ಸ್ವಾಭಿಮಾನಿ ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವರು ಇಬ್ಬರು ಬಲದಿಂದ ಕಾಂಗ್ರೆಸ್ದಿಂದ ಮುಂದೆ ಬಂದಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಅಭಿಪ್ರಾಯ ಯಾಕಂದ್ರೆ ಶೋಷಿತ ವರ್ಗ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಈ ನಮ್ಮ ಭಾರತದಲ್ಲಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಬಡವರ ಬಗ್ಗೆ ಇರೋದು ಸಿದ್ದರಾಮಯ್ಯ ಅವರಿಗೆ ಬಡ ಬಳ್ಳಿಗ ಎಲ್ಲ ಜನಂಗನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂತ ತಾಕತ್ತಿರೋದು ಅವ್ರಿಗೊಬ್ಬರಿಗೆ ನಾವು ಸರ್ಕಾರ ಮಾಡಿದ್ದೀವಿ ಅವರು ಮಾಡಿದ್ದಾರೆ ಆದ್ರೆ ನಡೀತಕ್ಕಂಥ ನಡವಳಿಗಳು ನಡಿ ನುಡಿ ಏನಿದೆ ನಮ್ಮ ಕಾಂಗ್ರೆಸ್ ನಡೆ ನುಡಿದಂತೆ ನಡೆಯೋದು ನಮ್ದು ಏನು ಗ್ಯಾರಂಟಿಗಳಿದಾವೆ ಅದನ್ನ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡಲೇ ಪ್ರಮಾಣ ವಚನ ಶಿವಕಾರ ಮಾಡಿ ಮೊದಲು ಕೂಡ ತಾವು ನೋಡಿ ಹೆಜ್ಜೆ ಇಡ್ತಾರೆ ಇದು ಉಲಿಯಾ ತಗೋ ಒಂದ್ಸಲ ಹೆಜ್ಜೆ ಈಗ ಗುಂಬಿದೆ ಇನ್ನೂ ಕ್ಷೇತ್ರದಿಂದ ನಾವು ಇಲ್ಲಿ ಪದ್ಮನಾಭನಗರ ಕ್ಷೇತ್ರದಿಂದ ಬಂದಿರೋದು ಬೆಂಗಳೂರು ಹೇಳಿ ಸರ್ ಸಿದ್ದರಾಮಯ್ಯ ಅವರು ಈಗ ಎರಡನೇ ಬಾರಿಯಾಗಿ ಮುಖ್ಯಮಂತ್ರಿ ಆಗಿದಾರೆ ಸರ್ ಸರ್ ಆಗಿರೋದು ಸಾಕ್ಷಾತ್ ಪರಮಾತ್ಮ ದೇವ್ಲೋಕದಿಂದ ದೇವ್ಲೋಕದಿಂದ ಕೆಳಗೆ ಬಂದಂಗೆ ಕಾರಣ ಏನಂತಂದ್ರೆ ಈ ಮುಂಚೆ ಅವರು ಐದು ವರ್ಷ ಮೂರು ತಿಂಗಳ ಅಧಿಕಾರ ಆಳಿದ್ದಾರೆ ಅವರಿಗೆ ಭಾರಿ ಅನುಭವ ಇದೆ ಹದಿಮೂರು ಸಲ ಬಜೆಟ್ ಕೊಟ್ಟಂತ ಒಬ್ಬ ಮೇಧಾವಿ ಬುದ್ಧಿಜೀವಿ ಕರ್ನಾಟಕದಲ್ಲಿ ಬುದ್ಧಿಜೀವಿ ಅಂತ ಇದ್ರೆ ಸಿದ್ದರಾಮಯ್ಯ ಅಷ್ಟು ಬುದ್ಧಿಜೀವಿ ಯಾರು ಇಲ್ಲ ಕಾರಣ ಗ್ಯಾರಂಟಿಗಳನ್ನ ಈಡೇರಿಸ್ತಾರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಈಡೇರಿಸ್ತಾರೆ ಇವತ್ತು ಸಂಜೆ ಐದು ಗಂಟೆ ಒಳಗೆ ಈಡೇರಿಸ್ತಾರೆ ಕಾರಣ ಏನಕ್ಕೆ ಅವರು ಹಣಕಾಸು ಮಂತ್ರಿ ಅವರು ಇದೇ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯಾಗಿ ಈ ಒಂದು ಸರ್ಕಾರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನೋಡಿ ಸರ್ ಇಬ್ಬರು ಅಣ್ಣ ತಮ್ಮ ರಾಮಲಕ್ಷ್ಮಣ ಇದ್ದಂಗೆ ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವರು ಇಬ್ಬರು ಬ ಬಲದಿಂದ ಕಾಂಗ್ರೆಸ್ ಮುಂದೆ ಮುಂದೆ ಬಂದಿದೆ ಆದರೆ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ ಯಾವ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಬಡವ್ರ ಬಗ್ಗೆ ಕಾಳಜಿ ಇರೋದು ಸಿದ್ದರಾಮಯ್ಯ ಅವರಿಗೆ ಬಡ ಬಳ್ಳಿಗ ಬ ಎಲ್ಲ ಜನಾಂಗನ ಒಟ್ಟಿಗೆ ಕರ್ಕೊಂಡೋಗ ತಾಕತ್ತಿರೋದು ಅವ್ರಿಗೊಬ್ಬರಿಗೇ ಆಮೇಲೆ ಇನ್ನೊಂದು ಅವ್ರ ಯೋಜನೆಗಳಿದೆಯಲ್ಲ ಸಾಕಷ್ಟು ಜನಪ್ರಿಯ ಆಗಿದೆ ಬಡವರಿಗೆ ಹೊಟ್ಟೆಗೆ ಅನ್ನ ಇಲ್ಲದವ್ರಿಗೆ ಅನ್ನ ಕೊಟ್ಟಿದ್ದಾರೆ ಕ್ಷೀರಭಾಗ್ಯ ಕೊಟ್ಟಿದ್ದಾರೆ ಆಮೇಲೆ ವಿದ್ಯುಗ ವಿದ್ಯುತ್ ಕೊಡ್ತಾ ಇದ್ದಾರೆ ಆಮೇಲೆ ಮಹಿಳೆಯರಿಗೆ ಉಚಿತವಾಗಿ ಬಸ್ಸಲ್ಲಿ ಓಡೋರಿಗೆ ಮಾಡ್ತಾ ಇದ್ದಾರೆ ಈ ಎಲ್ಲ ಭರವಸೆ ನೀಡೋರಿಸ್ ಶಕ್ತಿ ಇರೋದು ಅಂದರೆ ಸಿದ್ದರಾಮಯ್ಯ ಅವ್ರ ಕಾರಣ ಏನಕ್ಕೆ ಅಂತಂದ್ರೆ ಇವು ಕಾಂಗ್ರೆಸ್ನ ಸುಳ್ಳು ಸುದ್ದಿಗಳು ಅಂತೇಳಿ ಬಿ ಜೆ ಅವರು ಹೇಳಿಕೆಯನ್ನು ನೀಡಿ ಸರ್ ಅವ್ರಿಗೆ ಅದು ಕುಣಿಲಾರ್ದ ನೆಲ ಡಂಕು ಅಂದಂಗೆ ಅವರು ಅವ್ರು ಆಡಿದಂಥ ಅಧ್ಯ ಅದು ಅಧಿಕಾರದಲ್ಲಿ ಯಾವುದು ಜನಪ್ರಿಯ ಕಾರ್ಯಕ್ರಮ ಮಾಡಿಲ್ಲ ಹೇಳ್ಕೊಡ್ಲಿ ಮಂದಿ ನೋಡೋಣ ಇಂಥದ್ದು ಮಾಡಿದ್ದೀನಿ ಅಂತ ಅನ್ಬಿಟ್ಟು ಅವರು ಎಲ್ಲ ವರ್ಗದವರಿಗೂ ನೀಡಬೇಕಂತ ಹೇಳ್ತಾ ಇದ್ದಾರೆ ನೀಡಿದರೆ ಅದು ಯಾವ ರೀತಿಯಾಗಿ ಒಂದು ಸಮಾಜದಲ್ಲಿ ಪ್ರಭಾವ ಬೀರುತ್ತೆ ನೋಡಿ ಸರ್ ಈಗ ಮಾಡ್ತಾ ಇರೋದು ಲೋ ಬಿಲೋ ಏನೋ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಕಡಿಮೆ ಆದಾಯ ಮಾಡ್ತಾ ಇರೋದು ಇವು ಅವರು ಸುಳ್ಳು ಹಾಸ್ಪತ್ರೆಗಳು ಜನಗಳು ತಂಗೆ ಎಪ್ಪಿಸ್ತಾ ಇದ್ದಾರೆ ಅದಕ್ಕೆ ಯಾರು ಬೆರಗಾಗಬೇಡಿ ಲೋಕಸಭೆ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಪಾಠ ಕಾಂಗ್ರೆಸ್ನವರು ಅನುಭವಿಸ್ತಾರೆ ಅಂತೇಳಿ ಅವ್ರು ಈಗಾಗಲೇ ಹೇಳ್ತಾ ಇದ್ದಾರೆ ಸರ್ ಅವ್ರ ಮೊದ್ಲು ಗೆಲ್ಲಿ ಅವ್ರ ಮೊದ್ಲು ಗೆಲ್ಲಿ ಅಣ್ಣವರು ಹೆಜ್ಜೆ ಇಡ್ತಾರೆ ಇದು ಉಲಿಯ ತಗು ಒಂದ್ಸಲ ಎಜ್ಜೆಟ್ಟು ಗುದ್ದಿದ್ರೆ ಗುಂ ಈಗಲೂ ಗುಮ್ಮಿದೆ ಇನ್ನೂ ಗುಮ್ಮಿಸ್ಕೊಂತಾರೆ ಇದರ ಒಂದು ಪರಿಣಾಮ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೇಗಿರುತ್ತೆ ಸರ್ ಇದಕ್ಕೇನು ಪರಿಣಾಮ ಬಿಡೋಲ್ಲ ಇನ್ನೂ ಇದು ಕಾಂಗ್ರೆಸ್ ಹೆಚ್ಚಿನ ಸೀಟಲ್ಲಿ ಲೋಕಸಭೆ ಗೆದ್ದು ಮುಂದೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಬರೋದಂತೂ ಖಚಿತ ಇದ್ರ ಬಗ್ಗೆ ಅನುಮಾನ ಪಡೋದು ಬೇಡ ಈಗ ಆಶ್ವಾಸನೆಗಳು ಗ್ಯಾರಂಟಿ ಪೂರೈಸ್ತಾರ ಅಂತ ಗ್ಯಾರಂಟಿ ಇದೆ ಯಾಕಂದ್ರೆ ನೂರ ಐವತ್ತೆಂಟರಾಗ ನೂರ ಐವತ್ತೊಂಬತ್ತು ನೂರ ಐವತ್ತೊಂಬತ್ತರಾಗ ನೂರ ಐವತ್ತೆಂಟು ಹೋದ್ ಸರಿ ಐದು ವರ್ಷ ಆಳಿದಾಗ ಪೂರೈಸಿದ್ದಾರೆ ಇದು ಐದು ಏನು ಅವ್ರಿಗೆ ಮಾಮೂಲಿ ಇವೆಲ್ಲ ಪೂರೈಸ್ತಾರ ಅಂತ ನಾವು ಗ್ಯಾರಂಟಿ ಕೊಡ್ತೀವಿ ನಾವು ಯಾಕೆ ಕ್ಷೇತ್ರ ನಾವು ಹಿರೇಕೆರೂ ಕ್ಷೇತ್ರ ವಿ ಬಿ ಬಣಕರ್ ಸಾಹೇಬರು ನಿಮ್ಮ ಒಂದು ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಬೇಕೆಂಬುದು ನಿಮ್ಮ ಒತ್ತಾಯ ಇರುತ್ತೆ ಆಸೆ ಇದೆ ಆದರೆ ಅವ್ರ ಮೇಲೆ ಬಿಟ್ಟಿದ್ದು ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಸರ್ ಮೇಲೆ ನಮಗೂ ಆಸೆ ಇದೆ ನಮ್ಮ ಸಾಹೇಬ್ರ ಸಚಿವರು ಆಗ್ಬೇಕಂತ ಕೊಡ್ಬೇಕಂತ ಆಸೆ ಇದೆ ಅವರು ಕೃಷಿ ಸಚಿವರನ್ನ ಇದು ಮಾಡಿದ್ದಾರೆ ಹದಿನೈದು ಸಾವಿರ ಓಟಿಂದ ಗದ್ದಿದ್ದಾರೆ ಗೆದ್ದಿದ್ದಾರೆ ಬಿ ಸಿ ಇದು ಮಾಡಿದ್ದಾರೆ ಕೊಡ್ಬೇಕು ಆದ್ರೂ ಅವ್ರ ಮೇಲೆ ಬಿ ಜೆ ಪಿಯ ಪ್ರಬಲ ನಾಯಕ ಒಂದು ಆಗಿರ್ತಕ್ಕಂಥ ಕೃಷಿ ಸಚಿವ ಅಂತ ಪಾಟೀಲ್ ಅವ್ರನ್ನ ಮಣಿಸಿ ಈಗ ಮತ್ತೊಮ್ಮೆ ಅಧಿಕಾರ ಚುಕ್ಕಾಣಿ ಹಿಡ್ತಾ ನಿಮ್ಮ ಸಾಹೇಬರು ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಸಾಹೇಬ್ರು ಏನಂದರೆ ಒಂದು ನಮೂನಿ ನಾರ್ಮಲ್ ಮನುಷ್ಯ ಕಾಮನ್ ಮ್ಯಾನ್ ಇದ್ದಂಗೆ ಅವರು ಅವರು ನಡತೆ ಅವ್ರ ಇದು ಎಲ್ಲ ಒಂದು ಹಿರಿಯಕಿರಿ ಜನಕ್ಕೆ ಗೊತ್ತಾಗಿದೆ ಸ್ವಾಭಿಮಾನಿ ಆ ಥರ ಇದೆ ನಮ್ಮ ಸಾಹೇಬ್ರು ಗೆದ್ದಾರೆ ಮಿನಿಸ್ಟ್ರ್ ಕೊಡಬೇಕು ಆದರೂ ನಾವು ಪ್ರಯತ್ನ ಪಡೋಣ ಕಾಂಗ್ರೆಸ್ ಸರ್ಕಾರ ಒಂದು ಸಂಪೂರ್ಣ ಐದು ವರ್ಷ ಆಡಳಿತ ನಡೆಸುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಡೆಸುತ್ತೆ ಯಾಕಂದ್ರೆ ಆಲ್ರೆಡಿ ಇದೆ ಐದು ವರ್ಷ ಮೂರು ತಿಂಗಳು ಮಾಡಿದ್ದಾರೆ ಸಿದ್ದರಾಮಯ್ಯವರು ಅಂತ ಸಮರ್ಥ ನಾಯಕ ಇರೋವಾಗ ಆಡಳಿತಕ್ಕೆ ಯಾಕೆ ಬರುತ್ತೆ ಜೋಡಿತ ಸರ್ಕಾರ ಬಹಳ ಕನ ನಡೆಯಲ್ಲ ಕರ್ನಾಟಕದಲ್ಲಿ ಅಂತೇಳಿ ಈಗಾಗಲೇ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಸರ್ ಇದೇ ಜೋಡಿ ಐದು ವರ್ಷ ಮೂರು ತಿಂಗಳು ಮಾಡಿದ್ದಲ್ಲ ಯಾಕನ್ಮಾನ ಬರ್ತೈತೆ ಬಿಜೆಪಿ ಅವರಿಗೆ ಅವ್ರಿಗೆ ಅಧಿಕಾರ ಮಾಡೋಕ ಶಕ್ತಿ ಇಲ್ಲ ಅವ್ರಿಗೆ ಒಂದೊಂದು ಸಾರಿಗೆ ಮೂರ್ ಮೂರು ಮುಖ್ಯಮಂತ್ರಿ ಮಾಡ್ತಾರೆ ಯಾಕಂದ್ರೆ ಅಶೋಕ್ ಅವರು ಆಮೇಲೆ ಸುಳ್ಳು ಭರವಸೆಗಳು ಜಾಸ್ತಿ ನಡೆಯಲ್ಲ ಹಿಂದಿನ ಸರ್ಕಾರದ ಸಮಯದಲ್ಲಿ ಡಿ ಸಿ ಎಂ ಆಗಿರ್ತಕ್ಕಂಥ ಈಗಿನ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಅವರು ಅವಾಗ ಒಂದು ಸಚಿವರಾಗಿದ್ರು ಆದ್ರೆ ಈಗ ಸರಿ ಡಿ ಸಿ ಎಂ ಆಗಿದ್ದಾರೆ ಅವ್ರಿಗೆ ಒಂದು ಅಧಿಕಾರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಸಿ ಸ್ಥಾನ ಸಿಕ್ಕಿಲ್ಲ ಅನ್ನೋಕ್ಕಾಗಿ ಅವ್ರು ಮುಂದೆ ಅಧಿಕಾರದಲ್ಲಿ ಏನಾರು ಇದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವತ್ತು ಅವತ್ತು ಮಿನಿಸ್ಟರ್ ಆಗಿದಾರೆ ಇವತ್ತು ಉಪ ಆಗಿ ಪ್ರಮೋಷನ್ ಚನ್ ನೆಕ್ಸ್ಟ್ ಅವರು ಸಿ ಎಂ ಆಗ್ತಾರೆ ಅವರು ಸಮರ್ಥವಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರನ ಮುನ್ನಡೆಸಿದ್ದಾರೆ ಈ ಐದು ವರ್ಷ ಮುನ್ನಡೆಸಿದ್ದಾರೆ ಮುಂದೇ ಮುನ್ನಡೆಸ್ತಾರೆ ಸಿ ಎಮ್ ಆಗಿ ಅದೇ ಆ ಥರ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾರೆ ಯಾಕಂದ್ರೆ ಅವರು ಸೀನಿಯರ್ ಇದ್ದಾರೆ ಇವಾಗ ಅವರು ನೆಕ್ಸ್ಟ್ ಅವರು ಮುಖ್ಯಮಂತ್ರಿ ಆದರೆ ಯಾಕೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇನ್ನೂ ಹೆಚ್ಚಿನ ಸೀಟ್ಗಳು ಬರ್ಬೋದಾ ಮುಂದಿನ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚಿಗೆ ಬಂದೇ ಬರುತ್ತೆ ಬಿ ಜೆ ಪಿ ಸರ್ಕಾರದ ಸುಳ್ಳು ಭರವಸೆಗಳು ಪೊಳ್ಳು ಭರವಸೆಗಳು ಸಾಮಾನ್ಯ ಜನಕ್ಕೆ ಅರ್ಥ ಆಗೈತೆ ಇವ್ರ ನಾಟಕ ಏನಂತ ಗೊತ್ತು ಇದೇನು ಸ್ಥಿರ ಸರ್ಕಾರ ಕೊಡ್ತಾರಲ್ಲ ಸರ್ ಸಿದ್ದರಾಮಯ್ಯ ಅವ್ರ ಮೇಲೆ ಭರವಸೆ ನೂರ ಮೂವತ್ತಾರು ಸೇರಿ ಕೊಟ್ಟವರೆ ಇದಕ್ಕಿನ್ನ ಉದಾಹರಣೆ ಇನ್ನೇನು ಬೇಕು ಲೋಕಸಭೆ ಗೆಲ್ಲುತ್ತೆ ಅನ್ನೋದಕ್ಕೆ ಸರ್ ನಮಸ್ತೆ ಯಾವ ಕ್ಷೇತ್ರದಿಂದ ಬಂದಿದೆ ನಮ್ಮದು ಬೀದರ್ ಜಿಲ್ಲೆ ಈ ಒಂದು ಎರಡನೇ ಬಾರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ ಇದಕ್ಕೆ ತಮ್ಮ ಅನಿಸಿಕೆ ಹೇಳಿ ಸರ್ ನಮ್ಮ ಅನಿಸಿಕೆ ಭಾಳ ತುಂಬ ಚೆನ್ನಾಗಿದೆ ಒಳ್ಳೆಯ ಅಭಿಪ್ರಾಯ ಯಾಕಂದರೆ ಶೋಷಿತ ವರ್ಗ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಈ ನಮ್ಮ ಭಾರತದಲ್ಲಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಕಳಕಳಿ ಉಳ್ಳವರು ಶೋಷಿತ ವರ್ಗಗಳ ಬಗ್ಗೆ ಕಳಕಳಿ ಉಳ್ಳೋರು ಈಗಾಗಲೇ ಮೊದಲು ಕೂಡ ಅವರು ಐದು ವರ್ಷ ತಮ್ಮ ಏನಪ್ಪ ಅವಧಿಯನ್ನು ಮಾಡಿದ್ದಾರೆ ಇನ್ನು ಮುಂದೆ ಕೂಡ ಏನಂದರೆ ಸಾಮಾನ್ಯವಾಗಿ ಎಲ್ಲ ವರ್ಗದವರಿಗೂ ಎಲ್ಲ ಜನಾಂಗದ ಡಿ ಸಿ ಎಮ್ ಆಗಿ ಈಗ ಡಿ ಕೆ ಪರಮ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಅವ್ರ ಬಗ್ಗೆಯೂ ಸಂಪೂರ್ಣ ನಮಗೆ ವಿಶ್ವಾಸ ಇದೆ ಅವರು ಕೂಡ ಏನಂದರೆ ಜೋಡಿಯಾಗಿ ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್ಕಾರವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಅಭಿವೃದ್ಧಿಗೋಸ್ಕರ ಏನಂದ್ರೆ ಒಗ್ಗಟ್ಟಾಗಿ ಏನಂದ್ರೆ ಕೆಲಸ ಮಾಡ್ತಾರಕ್ಕಂಥ ಅಭಿಪ್ರಾಯ ಇದೆ ಜೋಡತ್ತು ಸರ್ಕಾರ ಕರ್ನಾಟಕದಲ್ಲಿ ಭಾಳ ನಡೆಯಲ್ಲ ಅಂತ ಹೇಳ್ತಾ ಇದ್ದಾರೆ ನಡೆಯಲ್ಲ ಅಂತ ಹೇಳಕ್ಕೆ ಅವ್ರೇನು ದೇವ್ರ ಮಕ್ಕಳಲ್ಲ ನಾವೆಲ್ಲರೂ ಮನುಷ್ಯರೇ ನಾವು ಸರ್ಕಾರ ಮಾಡಿದ್ದೀವಿ ಅವರು ಮಾಡಿದ್ದಾರೆ ಆದರೆ ನಡೀತಕ್ಕಂಥ ನಡವಳಿಗಳು ನಡಿ ನುಡಿ ಏನಿದೆ ನಮ್ಮ ಕಾಂಗ್ರೆಸ್ ನಡೆ ನುಡಿದಂತೆ ನಡೆಯೋದು ಏನು ಗ್ಯಾರಂಟಿಗಳಿದ್ದಾವೆ ಅದನ್ನು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡಲೇ ಪ್ರಮಾಣವಚನ ಸ್ವೀಕಾರ ಮಾಡಿದ ಮೊದಲು ಕೂಡ ತಾವು ನೋಡಿದ್ರಿ ಈ ಒಂದು ಚುನಾವಣಾ ಸಾರ್ವತ್ರಿಕ ಇದರಲ್ಲಿ ಕಾಂಗ್ರೆಸ್ ಅವರ ಅಧಿಕಾರ ಚುಕ್ಕಾಣಿ ಹಿಡಿಯಲು ಮುಖ್ಯ ಕಾರಣಗಳು ಮುಖ್ಯ ಕಾರಣಗಳು ಜನಾಭಿಪ್ರಾಯ ಜನರು ಏನಪ್ಪಾ ಅಂದರೆ ರೊಚ್ಚಿಗೆದ್ದು ಬಿ ಜೆ ಪಿ ಸರ್ಕಾರದಿಂದ ಬಹಳ ಕಷ್ಟಗಳನ್ನು ಅನುಭವ ಮಾಡಿಕೊಂಡು ಯಾ ಇಂಥ ಸರ್ಕಾರ ಬೇಡಪ್ಪ ನಮಗೆ ಅಚ್ಚೆ ದಿನ ಅನೇಕ ನೈಯೇ ಅಚ್ಚೆ ದಿನ ದೇತೆ ಬೋಲೆ ಅಚ್ಚೆ ದಿನ ನೇಯೇ ಹರೇಕ್ ಅಕೌಂಟ್ಗೂ ಪಂದ್ರ ಲಾಖ್ ದಾಲ್ತೆ ಬೋಲೆ ಪಂದ್ರ ಲಾಖ ನೈ ದಾಳೆ ಇಸ್ಕೆ ವಾಸೆ ಸಬ್ ಲೋಕ್ ಸಬ್ ಖಾಮ್ ಕೆ ಲೋಕ क्या है पर उसके ऊपर उठ पड़े और चल पड़े उसके वास्ते मैं हिंदी में एक बोलता हूँ तुम्हारे को आज हम भी है तेरे जलवे पर कोई देख सकता नहीं सबके आँखों पे पर्दा पड़ा है तेरे आँखों पर्दा नहीं लोग चलते हैं कांटों से बचकर लोग चलते हैं कांटों से बचकर मैं भी चलता हूँ फूलों से दामन सोच ले तो दिल लगाने से पहले लोग बदनाम कर देंगे जो हम अल्लाह के ऊपर भरोसा है हम भरोसा करके काम करना है ಎಲ್ಲ ಒಂದು ಸಿದ್ದರಾಮಯ್ಯ ಮುಂದಿನ ಒಂದು ಸವಾಲು ಸಚಿವ ಸಂಪುಟ ಸಭೆಯ ಟೈಮಲ್ಲಿ ಎಲ್ಲ ಸಚಿವ ಶಾಸಕರಿಗೂ ಸಮಾನವಾದವಂಥ ಒಂದು ನ್ಯಾಯವನ್ನು ಒದಗಿಸೋದಾಗಿರುತ್ತೆ ಎಲ್ಲರಿಗೆ ನ್ಯಾಯವಾಗಿ ಒದಗಿಸ್ತಾರೆ ಸ್ಟೇಬಲ್ ಗೌರ್ಮೆಂಟ್ ಸ್ಥಿರ ಗೌರ್ಮೆಂಟ್ ನೂರ ಮೂವತ್ತಾರು ಸ್ಥಾನಗಳನ್ನು ಪಡೆತಕ್ಕಂಥ ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಯಾವುದೇ ಅನುಮಾನ ಪಡಬೇಕಾಗಿಲ್ಲ ಸ್ಪಷ್ಟವಾಗಿ ಎಲ್ಲ ಜಾತಿಯವರಿಗೂ ಎಲ್ಲ ವರ್ಗದವರಿಗೂ ಸ್ಥಾನಮಾನ ಕೊಟ್ಟು ಏನಪ್ಪ ಅಂದ್ರೆ ಅವರು ಕಾಪಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಭರವಸೆ ನಮಗಿದೆ ಸಂಪೂರ್ಣವಾಗಿ ಐದು ವರ್ಷ ಆಡಳಿತ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಸಂಪೂರ್ಣವಾಗಿ ಐದು ವರ್ಷ ಮಾಡ್ತಾರೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಲಿಸ್ತಾರೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ ನಮಸ್ತೆ ಯಾವ ಕ್ಷೇತ್ರದಿಂದ ಬಂದ ನಾವು ಹುಮನಾವತ್ ಮತಕ್ಷೇತ್ರ ಬಂದೇವೆ ಬೀದರ್ ಜಿಲ್ಲೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಏನದಪ್ಪ ಅಂತಂತಂದ್ರೆ ಶೋಷಿತ ಹಾಗೂ ದೀನ ದಲಿತ ಹಿಂದುಳಿದ ವರ್ಗದವರ ನಾಯಕರಾಗಿದ್ದಾರೆ ಬಡವರು ದೀನ ದಲಿತರ ನಾಯಕರಾಗಿದ್ದಾರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಪಾಲಿಸುವುದರ ಮೂಲಕ ಅವರು ಎಲ್ಲ ವರ್ಗದವರನ್ನು ತೊಗೊಂಡು ಹೋಗ್ತಕ್ಕಂಥ ಒಂದು ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಕೂಡ ಆಗಿದ್ದಾರೆ ಜೋಡೆತ್ತುಗಳು ಸಂಪೂರ್ಣವಾಗಿ ಐದು ವರ್ಷಗಳ ಕಾಲ ಕೊಟ್ಟಂಥ ಭರವಸೆಗಳೇನದಪ್ಪ ಅಂದ್ರೆ ಸಂಪೂರ್ಣ ಜನಕ್ಕೆ ಈಡೇರಿಸಿ ಅವ್ರು ಏನದಪ್ಪ ಅಂತಂದ್ರೆ ಒಂದು ನ್ಯಾಯ ಕೊಡ್ತಕ್ಕಂಥ ಒಂದು ಸರ್ಕಾರ ಆಗಿದೆ ನಮ್ಮದು ಕಾಂಗ್ರೆಸ್ ಅವರು ನೀಡಿ ಇದು ಗ್ಯಾರಂಟಿ ಕಾರ್ಡ್ಗಳನ್ನ ಅವರು ಈಡೇರಿಸ್ತಾರೆ ಸರ್ ನೂರಕ್ಕೂ ನೂರು ಪರ್ಸೆಂಟ್ ಸರ್ ಇದ್ರೊಳಗೆ ಯಾವುದೇ ಏನದಪ್ಪ ಅಂತಂದ್ರೆ ಸಂಸ್ಥೆ ಬೇಡ ಬರ್ತಕ್ಕಂಥ ಮುಂದೆ ವಿಧ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಾಗ ಏನದಪ್ಪ ಅಂದ್ರೆ ನಮ್ಮ ಸೀಟ್ ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರ ಏನದಪ್ಪ ಅಂದ್ರೆ ಇನ್ನೂ ಉಳಿದು ಹೆಚ್ಚಿನ ಪ್ರಮಾಣದ ಸೀಟ್ ತರ್ತದೆ ಅಂತ ಹೇಳಕೊಂಡು ನಮಗೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂಪೂರ್ಣ ನಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ ಸರ್ ಅವ್ರ ಗ್ಯಾರಂಟಿ ಕಾರ್ಡ್ಗಳನ್ನ ಏನಾರ ಬೇಗನೆ ಈಡೇರಿಸಿದ್ರ ಆರ್ಥಿಕತೆಯಲ್ಲಿ ದಿವಾಳಿ ಆಗುತ್ತಾ ಕರ್ನಾಟಕ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸುಳ್ಳು ಸರ್ ಅದು ಅದು ಸುಳ್ಳು ಬರೋ ಸುಳ್ಳು ಸರ್ ಅದು ಬೇರೆ ಪಕ್ಷದವ್ರದ್ದು ಏನದಪ್ಪ ಅಂತ ಇದು ಕುತಂತ್ರದ ಸರ್ ಇದು ಹಾಗಾಗಿ ನಮ್ಮ ಪಕ್ಷದ ಮ್ಯಾಗ ನಮಗೆ ನಂಬಿಕೆ ಅದ ನೂರಕ್ಕೂ ನೂರು ಪರ್ಸೆಂಟ್ ಏನದಪ್ಪ ಅಂದ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಎಷ್ಟು ಯೋಜನೆಗಳವ ಅಷ್ಟು ಯೋಜನೆಗಳೇನದಪ್ಪ ಏನೋದಪ್ಪ ಅಂತ ಈಡೇರ್ಸ್ಲಿಕ್ಕೆ ಸಾಧ್ಯವಾದಂತ ನಾಯಕರಾದರು ಸರ್ ಜೋಡ ಸರ್ಕಾರ ಒಂದು ಕರ್ನಾಟಕ ರಾಜ್ಯದಲ್ಲಿ ಕಮಲ್ ಮಾಡಬಹುದ ನೂರಕ್ಕೂ ನೂರು ಪರ್ಸೆಂಟ್ ಸರ್ ಇದರೊಳಗೆ ಎರಡು ಮಾತೆ ಬೇಡ